ಹಾಯ್ ಎವ್ರಿವನ್, ವೆಲ್ಕಮ್ ಟು ಲಿಟ್ಲ್ ಹಾಬೀಸ್. ಇವತ್ತು ನಾನು ನಿಮಗೆ ಜಾಕೆಟ್, ಬ್ಲೌಸ್, ಸ್ಯಾರಿ ಡ್ರೆಪ್ಪಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಕೂಡ ತುಂಬ ಸಿಂಪಲ್ ಆಗಿ ಎಲಿಗೆಂಟ್ ಆಗಿರುತ್ತೆ. ನೀವು ಕೂಡ ನಿಮ್ಮ ಬ್ಲೌಸ್ಗೆ ಸ್ವಲ್ಪ ಕ್ರಿಯೇಟಿವಿಟಿ ಆ್ಯಡಪ್ ಮಾಡಿಕೊಟ್ರೆ ನಿಮ್ಮದೇ ಆದ ಓನ್ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ನೋಡೋಣ ಹೇಗೆ ವೇರ್ ಮಾಡೋದು ಅಂತ. ನೀವು ನೋಡ್ಬೋದು ನಾನಿಲ್ಲಿ ಜಾಕೆಟ್ ಬ್ಲೌಸ್ ಸ್ಟಿಚ್ಚಿಂಗ್ಗೆ ಇಂಕ್ ಬ್ಲೂ ಕಲರ್ ಕಾಟನ್ ಮೆಟೀರಿಯಲ್ನ ತೊಗೊಂಡಿದ್ದೀನಿ. ವೇಸ್ಟ್ ಲೈನ್ವರೆಗೂ ನಾರ್ಮಲ್ ಟಾಪ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ವೇಸ್ಟ್ ಲೈನಿಂದ ಎಕ್ಸ್ಟ್ರಾ ಮೆಟೀರಿಯಲ್ ತೊಗೊಂಡು ಅದಕ್ಕೆ ಬಾಕ್ಸ್ ಪ್ಲೀಟ್ಸ್ನ ಸ್ಟಿಚ್ ಮಾಡಿ ಆ ಮೆಟೀರಿಯಲ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ನಾನು ಇಲ್ಲಿ ಒಂದು ಹುಕ್, ಓಪನಿಂಗ್ಗೆ ಒಂದು ಹುಕ್ ಕೊಟ್ಟಿದ್ದೀನಿ. ಹಾಗೆ ಒಂದು ಚಿಕ್ಕ ಬೋನ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ಮಾಡೋಕ್ಕೆ ತುಂಬ ಸಿಂಪಲ್, ಈಸಿ ಆಗಿರುತ್ತೆ. ಹಾಗೆಯೇ ಇಲ್ಲಿ ಬಾಕ್ಸ್ ಪ್ಲೀಟ್ಸ್ ಕೂಡ ನೀವು ನೋಡ್ಬೋದು, ಇದು ಕೂಡ ಸ್ಟಿಚಿಂಗ್ ತುಂಬ ಈಸಿ ಆಗಿರುತ್ತೆ. ನಿಮಗೂ ಕೂಡ ಹೇಗೆ ಸ್ಟಿಚ್ ಮಾಡೋದು ಅಂತ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಇದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಹೀಗೆ ನೀವು ನಿಮ್ಮ ಬ್ಲೌಸ್ಗೆ ಸ್ವಲ್ಪ ನಿಮ್ಮ ಆಲ್ಟ್ರೇಷನ್ನ ಮಾಡಿಕೊಂಡ್ರೆ, ನಿಮ್ಮ ಕ್ರಿಯೇಟಿವಿಟಿ ಆ್ಯಡಪ್ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ನೀವೇ ನಿಮ್ಮ ಡಿಸೈನರ್ ವೇರ್ ಬ್ಲೌಸ್ನ ರೆಡಿ ಮಾಡ್ಕೋಬೋದು. ಸ್ಯಾರಿ ಹೇಗೆ ಡ್ರೇಪ್ ಮಾಡೋದು ಅಂತ ನೋಡೋಣ. ಫಸ್ಟು ಇಷ್ಟು ಮೆಟೀರಿಯಲ್ನ ಬಿಟ್ಬಿಟ್ಟು ಇಲ್ಲಿಂದ ಈಗೊಂದು ಟರ್ನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿಂದ ಟಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ರೈಟ್ ಸೈಡಿಂದ ಟಕ್ ಮಾಡ್ಕೋತಾ ಬನ್ನಿ. ಹೀಗೆ ಲೆಫ್ಟ್ ಓವರ್ ಮೆಟೀರಿಯಲ್ನ ಬ್ಯಾಕ್ ಸೈಡಿಂದ ಟಕ್ ಮಾಡ್ಕೊತಾ ಬನ್ನಿ. ಪುನಃ ಇಲ್ಲೊಂದ್ಸರಿ ಟಕ್ ಮಾಡಿ ಸ್ಟಾಪ್ ಮಾಡಿ. ಪಿನ್ನ ಓಪನ್ ಮಾಡ್ಕೊಳ್ಳಿ. ಮುಂದೆ ಪ್ಲೀಟ್ಸ್ ಮಾಡೋಕ್ಕೆ ಸ್ವಲ್ಪ ಮೆಟೀರಿಯಲ್ನ ಬಿಟ್ಬಿಟ್ಟು ಉಳಿದಿದ್ದ ಮೆಟೀರಿಯಲ್ನ ಇಲ್ಲಿ ಟಕ್ ಮಾಡಿ. ಹೀಗೆ ಲೆಫ್ಟ್ ಓವರ್ ಮೆಟೀರಿಯಲ್ನ ಪುನಃ ಒನ್ ರೌಂಡ್ ತಗೊಂಡು ಬಂದು ಇಲ್ಲೊಂದ್ಸರಿ ಟಕ್ ಮಾಡಿ. ಈಗ ಲೆಫ್ಟ್ ಓವರ್ ಮೆಟೀರಿಯಲಿಂದ ಸ್ಮಾಲ್ ಪ್ಲೀಟ್ಸ್ನ ಮಾಡ್ಕೊಳ್ಳಿ. ಸಾಫ್ಟ್ ಮೆಟೀರಿಯಲ್ ಆಗಿರೋದ್ರಿಂದ ಪ್ಲೀಟ್ಸ್ ತುಂಬ ಈಸಿಯಾಗಿ ಬರುತ್ತೆ. ಈಗ ಇದನ್ನಲ್ಲಿ ಪಿನ್ ಮಾಡ್ಕೊಳ್ಳಿ. ಹೀಗೆ ಫ್ರಂಟ್ ಪಾರ್ಟಲ್ಲಿ ಉಳಿದಿರೋ ಮೆಟೀರಿಯಲಿಂದ ಕೂಡ ಪ್ಲೀಟ್ಸ್ ಮಾಡ್ಕೊಳ್ಳಿ, ಆದಷ್ಟು ಸ್ಮಾಲ್ ಪ್ಲೀಟ್ಸ್ ಆಗಿರಲಿ. ಹೀಗೆ ಇದನ್ನಿಲ್ಲಿ ಟಕ್ ಮಾಡಿ. ಹೀಗೆ ನೋಡಿದ್ರಲ್ಲ, ಹೀಗೆ ನೀವು ಡಿಫ್ರೆಂಟ್ ಆಗಿ ಜಾಕೆಟ್, ಬ್ಲೌಸ್, ಸ್ಯಾರಿನ ಡ್ರೇಪ್ ಮಾಡ್ಕೋಬಹುದು.